ಎಕ್ಸ್ ಗರ್ಲ್ಫ್ರೆಂಡ್ನ ಮರೆಯೋಕ್ಕಾಗ್ತಿಲ್ಲ, ಅವಳನ್ನು ಮರೆಯೋದು ಹೇಗೆ? ತುಂಬ ಜನ ಹುಡುಗರು ಕೇಳೋ ಪ್ರಶ್ನೆ ಇದು. ನೋಡಿ, ನಾವು ತುಂಬ ದಿನದಿಂದ ತುಂಬ ಉಪಯೋಗಿಸ್ತಿದ್ದಂಥ ಒಂದು ವಸ್ತು ಮನೆಯಲ್ಲಿ ಸಡನ್ನಾಗಿ ಕಾಣಿಸ್ತಿಲ್ಲ ಅಂದ್ರೇ ತಡಬಡಾಯಿಸಂಗಾಗುತ್ತೆ, ಮರೆಯೋಕ್ಕಾಗಲ್ಲ. ಆ ವಸ್ತುನೇ ಪದೇ ಪದೇ ನೆನಪಾಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಡೈಲಿ ಯೂಸ್ ಮಾಡೋವಂಥ ಪೆನ್, ತುಂಬ ಯೂಸ್ ಮಾಡೋವಂಥ ಫೋನ್, ಇವನ್ನೇ ನಮ್ಮ ಕೈಲಿ ಮರೆಯೋಕ್ಕಾಗಲ್ಲ. ಹಾಗಿದ್ಮೇಲೆ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಲವ್ ಮಾಡಿದ ಹುಡುಗಿನ ಅದು ಹೆಂಗೆ ಮರ್ತುಬಿಡ್ತೀವಿ? ಆ ಹುಡುಗಿನ ನೀವು ಮರೆಯೋದು ಅಸಾಧ್ಯ, ಇಟ್ಸ್ ಇಂಪಾಸಿಬಲ್. ನಮ್ಮ ಲೈಫಲ್ಲಿ ಯಾವತ್ತೂ ನಮ್ಮ ಜೊತೆಲಿರೋದು ಮೆಮೊರೀಸ್. ಅಷ್ಟು ದಿನ ನಮ್ಮ ಜೊತೆಲಿದ್ದು ಪ್ರೀತಿ ಮಾಡಿ ದೊಡ್ಡ ದೊಡ್ಡದಾಗೆಲ್ಲ ಪ್ರಾಮಿಸ್ ಎಲ್ಲ ಮಾಡಿ ಸಡನ್ನಾಗಿ ಇಲ್ಲ ಅಂದರೆ ನಮ್ಮ ಫ್ಯಾಮಿಲಿ ಹತ್ರ ಆಗ್ಬೋದು, ಇಲ್ಲ ಫ್ರೆಂಡ್ ಸರ್ಕಲಲ್ಲಿ ಆಗ್ಬೋದು. ಈ ವಿಷಯದ ಬಗ್ಗೆ ಡಿಸ್ಕಷನ್ ಆಗೇ ಆಗಿರುತ್ತೆ. ನೀವು ಯಾರನ್ನು ನೋಡಿದ್ರು ಆ ಹುಡುಗಿನೇ ನೆನಪಾಗ್ತಾ ಇರ್ತಾಳೆ. ಸೊ ಮರೆಯೋದು ಹೇಗೆ ಅನ್ನೋದು ಅದು ಸರಿಯಾದ ಪ್ರಶ್ನೆ ಅಲ್ಲ. ಆ ಹುಡುಗಿ ನೆನಪಾಗ್ತಾ ಇರ್ತಾಳೆ, ಪದೇ ಪದೇ ನೆನಪಾಗ್ತಾನೆ ಇರ್ತಾಳೆ. ಸೊ ಎವ್ರಿ ಟೈಮ್ ನಿಮ್ಮ ಮೈಂಡಲ್ಲಿ ಫ್ಲ್ಯಾಶ್ ಆಗ್ತಾನೆ ಇರುತ್ತೆ ಆ ನೆನಪುಗಳು. ಆ ಥರ ಫ್ಲ್ಯಾಶ್ ಆಗಬೇಕಾದ್ರೆ ಆ ನೆನಪುಗಳನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು? ಆ ನೆನಪುಗಳು ಬರಬೇಕಾದ್ರೆ ಅವುಗಳ ಜೊತೆ ನಾವು ಹೇಗೆ ಡೀಲ್ ಮಾಡ್ಕೊಳ್ಳೋದು? ಆ ಹುಡುಗಿಗೆ ಮೆಸೇಜ್ ಮಾಡ್ದೇನೆ, ನಮಗೆ ನಾವು ಹಿಂಸೆ ಮಾಡ್ಕೊಳ್ದೇನೆ, ನಾನು ಹೇಗೆ ಆ ಫ್ಲ್ಯಾಶಸ್ನ ಕಂಟ್ರೋಲ್ ಮಾಡ್ಕೊಳ್ಳೋದು? ಇದು ನೀವು ಕೇಳಬೇಕಾಗಿರೋ ಪ್ರಶ್ನೆ. ನಿಮ್ಮ ಗರ್ಲ್ಫ್ರೆಂಡ್ ನಿಮ್ಮನ್ನು ಬಿಟ್ಟೋದ್ಮೇಲೆ ನೀವು ಯಾವ ಕೆಲಸ ಮಾಡ್ತಿದ್ರೂ ಸರಿ ಆ ನೋವು ಅನ್ನೋದು ಇದ್ದೇ ಇರುತ್ತೆ. ಆದರೆ ಸ್ವಲ್ಪ ಜನಕ್ಕೆ ಈ ನೋವು ತುಂಬ ಜಾಸ್ತಿನೇ ಇರುತ್ತೆ. ಯಾರಿಗೆ ಗೊತ್ತಾ? ಈ ಕೆಲಸ ಕಾರ್ಯ ಏನೂ ಇಲ್ಲದೆ ಖಾಲಿ ಕೂತಿರ್ತಾರೆ ನೋಡಿ, ಅವರಿಗೆ ಆಲ್ರೆಡಿ ಒಂದು ಜಾಬ್ ಇದ್ದು ಬ್ಯುಸಿ ಇರೋರಿಗಿಂತ ಈ ಖಾಲಿ ಕೂತಿರ್ತಾರಲ್ಲ ಅವರಿಗೆ ಈ ನೋವು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಯಾಕಂದರೆ ಅವರು ಅದನ್ನೇ ಒಂದು ಕೆಲಸ ಮಾಡ್ಕೊಂಬಿಟ್ಟಿರ್ತಾರೆ, ನನ್ನನ್ನು ಬಿಟ್ಟೋಗ್ಬಿಟ್ಲಲ್ಲ, ಬಿಟ್ಟೋಗ್ಬಿಟ್ಲಲ್ಲ, ನಾನೇನು ತಪ್ಪು ಮಾಡಿದ್ದೆ, ನನ್ನನ್ನು ಯಾಕೆ ಬಿಟ್ಟೋಗ್ಬಿಟ್ಲು. ಸೊ ಹೀಗೆ ಒಂದು ಯೋಚನೆಗೆ ಇನ್ನೂ 100 ಯೋಚನೆನ ಈ ಥರ ಪೋಣಿಸಿ ಒಂದು ಹಗ್ಗ ಮಾಡಿಕೊಂಡು ಆ ಹಗ್ಗನ ಕುತ್ತಿಗೆಗೆ ಹಾಕ್ಕೊಂಡು ನೇತಾಡ್ತಾ ಇರ್ತಾರೆ. ಅಂದರೆ ಮಾಡೋಕ್ಕೆ ಕೆಲಸ ಏನು ಇಲ್ಲದೆ ಇರೋದ್ರಿಂದ ಯೋಚನೆ ಮಾಡೋಕ್ಕೂ ಇನ್ನೇನಿಲ್ಲ, ಅಫೆಂಡ್ ಆಗೋದು ಇಲ್ಲ, ನಾನೇನು ತಪ್ಪು ಮಾಡಿದೆ, ನಾನೇನು ತಪ್ಪು ಮಾಡಿದೆ ಅಂತ ಆ ಪ್ರಶ್ನೆಗೆ ಉತ್ತರ ಹುಡುಕೊಂಡೇ ಓಡಾಡ್ತಾ ಇರ್ತಾರೆ. ಇದ್ದೇ ಒಂದು ಕೆಲಸ ಆಗೋಗಿರುತ್ತೆ ಅವರಿಗೆ. ಅದೇ ಬೇರೆ ಏನಾದರೂ ಇಂಪಾರ್ಟೆಂಟ್ ಕೆಲಸ ಇರೋರಾಗಿದ್ದರೆ, ಈಗ ನಿಮ್ಮ ಕೈಯಲ್ಲಿ ಒಂದು ಒಳ್ಳೆ ಕೆಲಸ ಇದೆ, ಖಂಡಿತ ನೀವು ಒಂದು 3-4 ದಿನ ಲೀವ್ ಹಾಕಿದ್ರೂ ಕೂಡ ಮತ್ತೆ ನೀವು ಕೆಲಸಕ್ಕೆ ಹೋಗಲೇಬೇಕು, ಅದು ಏನೇ ಆಗಿದ್ರೂ ಸರಿ. ಇಲ್ಲ ನೀವು ಯಾವುದೋ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಇಟ್ಕೊಳ್ಳೋಣ. ಸೊ ಇದೇ ಕಾರಣನ ಇಟ್ಕೊಂಡು ನೀವು ಎಕ್ಸಾಮ್ನ ಪಕ್ಕಕ್ಕಿಡೋಕ್ಕಾಗಲ್ಲ. ಯಾಕಂದರೆ ಯು ಹ್ಯಾವ್ ಎ ಕಮಿಟ್ಮೆಂಟ್, ಆಲ್ಮೋಸ್ಟ್ 1 ಇಯರಿಂದ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ, ಇನ್ನೂ ಕೆಲವೊಂದು ಸಂದರ್ಭದಲ್ಲಿ 2-3 ವರ್ಷದಿಂದನೇ ಪ್ರಿಪೇರ್ ಆಗ್ತಾ ಇರ್ತೀರಾ. ಅಂಥವರು ಆ ಹುಡುಗಿನ ಮರೆಯೋಕ್ಕಾಗಿಲ್ಲ ಅಂದರೂ ಕೂಡ ಎಲ್ಲ ಬಿಟ್ಟಾಕಿ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಳೋದೆಲ್ಲ ಮಾಡಲ್ಲ. ಯಾಕಂದರೆ ಅವ್ರ ಲೈಫಲ್ಲಿ ಏನೋ ಒಂದು ಆ್ಯಕ್ಟಿವಿಟಿ ನಡೀತಾನೆ ಇರುತ್ತೆ, ಹಾಗೆ ಯಾವುದೋ ಒಂದು ಆ್ಯಂಗಲ್ನಲ್ಲಿ ಪ್ರೋಗ್ರೆಸ್ ಆಗ್ತಾನೆ ಇರ್ತಾರೆ. ಹಾಗಾಗಿ ಈ ಕೆಲಸ ಕಾರ್ಯ ಏನೂ ಇಲ್ಲದೆ ಖಾಲಿ ಬಿದ್ದಿರ್ತಾರಲ್ಲ ಅವರಿಗೆ ಸ್ವಲ್ಪ ಜಾಸ್ತಿ ಪೇನ್ ಇರುತ್ತೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಾನು ನಿಮ್ಮ ಅಣ್ಣನೋ ಅಥವಾ ತಮ್ಮನೋ ಆಗಿ ಹೇಳ್ತಾ ಇದ್ದೀನಿ, ಆಯಿತಾ? ಸೊ ಇಂಥ ಹುಡುಗರಿಗೆ ಎನ್ಲೈಟ್ಮೆಂಟ್ ಅನ್ನೋದು ಎಲ್ಲಿ ಸಿಗುತ್ತೆ ಗೊತ್ತಾ? ಬ್ರೇಕಪ್ ಆದಮೇಲೆ ಒಂದು ಜಿಮ್ಮಲ್ಲಿ ಸಿಗುತ್ತೆ. ಒಂದು ಸಲ ನೀವು ಎಕ್ಸರ್ಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು ಮ್ಯಾಜಿಕ್ಕೇ ಆಗುತ್ತೆ, ನೀವು ನಂಬಲ್ಲ. ಒಂದು ಸ್ವಲ್ಪ ಜನ ಅವ್ರು ಅನುಭವಿಸ್ತಿರೋ ಪೇಯ್ನ, ಫ್ರಸ್ಟ್ರೇಷನ್ನ ಒಂದು ಪ್ರೊಡಕ್ಟಿವ್ ವೇನಲ್ಲಿ ಯೂಸ್ ಮಾಡ್ಕೋತಾ ಇರ್ತಾರೆ. ಒಂದು ಪ್ರಾಜೆಕ್ಟ್ ತಗೊಂಡು ಕೂತ್ಕೊಂಡು ಅದ್ರ ಮೇಲಿರೋ ಆಬ್ಸೆಷನ್ನ ಡೆವಲಪ್ ಮಾಡ್ಕೋತಾ ಇರ್ತಾರೆ. ಒಂದು ಸ್ವಲ್ಪ ಜನ ಜಿಮ್ಗೆ ಹೋಗ್ತಾರೆ, ಇನ್ನೂ ಸ್ವಲ್ಪ ಜನ ಏನೋ ಒಂದು ಪರ್ಸ್ನಲ್ ಪ್ರಾಜೆಕ್ಟ್ನ ಶುರು ಮಾಡ್ತಾರೆ. ಹಾಗೆ ನೀವು ಕೂಡ ಏನೋ ಒಂದು ವರ್ಕ್ನ ಸ್ಟಾರ್ಟ್ ಮಾಡಿದ್ರೆ ಹೋಗ್ತಾ ಹೋಗ್ತಾ ನಿಧಾನಕ್ಕೆ ಆ ಟೈಮೇ ನಿಮ್ಮ ಗಾಯನ ವಾಸಿ ಮಾಡುತ್ತೆ. ಅದಕ್ಕೋಸ್ಕರ ನೀವೊಂದು ಸ್ವಲ್ಪ ಸಪೋರ್ಟ್ ಕೊಡಲೇಬೇಕಾಗುತ್ತೆ. ನೀವಿವಾಗ ತಲೆ ಕೆಳಗೆ ಮಾಡ್ಕೊಂಡು ನಿಂತ್ಕೊಂಡ್ರೂ ಆ ಹುಡುಗಿನ ತಕ್ಷಣಕ್ಕೆ ಮರೆಯೋಕ್ಕಾಗಲ್ಲ.
ಆಗಲ್ಲ ಅಷ್ಟೆ. ಅದಕ್ಕೆ ನೀವು ಸ್ವಲ್ಪ ಟೈಮ್ ಕೊಡಲೇಬೇಕಾಗುತ್ತೆ. ಎಷ್ಟು ಟೈಮ್ ಹಿಡಿಯುತ್ತೋ ಗೊತ್ತಿಲ್ಲ, ನೀವು ಅವ್ರನ್ನ ಎಷ್ಟು ಪ್ರೀತಿ ಮಾಡಿದ್ರಿ ಅನ್ನೋ ಆಧಾರದ ಮೇಲೆ ಕೆಲವು ದಿನಗಳೇ ಆಗ್ಬೋದು, ಇಲ್ಲ ವರ್ಷನೇ ಆಗ್ಬೋದು ರಿಕವರ್ ಆಗೋದಕ್ಕೆ, ಅದರಿಂದ ಆಚೆ ಬರೋದಕ್ಕೆ. ಸೊ ಇವಾಗ ನೀವು ಫೋಕಸ್ ಮಾಡಬೇಕಾಗಿರೋದು ಈ ನೋವನ್ನ ಅನುಭವಿಸದೆ ಇರೋದು ಹೇಗೆ, ಮನಸ್ಸಿಗೆ ತುಂಬ ಕಷ್ಟ ಆಗ್ತಿದೆ ಅದನ್ನ ಅವಾಯ್ಡ್ ಮಾಡೋದು ಹೇಗೆ. ಅದಲ್ಲ, ಅದ್ರ ಪಾಡಿಗದಿರುತ್ತೆ, ಇದು ಅಳ್ತಾ ಇರುತ್ತೆ, ಇದು ಇದು ಕೆಲಸ ಮಾಡ್ತಾ ಇರಬೇಕು. ಎಷ್ಟಾದರೂ ಅಳಿ, ನಿಮಗೆ ತೃಪ್ತಿ ಆಗೋವರೆಗೂ ಅಳಿ. ನೀವು ಎಷ್ಟು ಅಳ್ತಿರೋ ಅಷ್ಟೇ ಸ್ಟ್ರಾಂಗ್ ಆಗ್ತೀರಾ. ಆ್ಯಂಡ್ ತುಂಬ ಜನಕ್ಕೆ ಜ್ಞಾನೋದಯ ಆಗಿರೋದೆ ಬ್ರೇಕಪ್ ಆದಮೇಲೆ. ಇವೆಲ್ಲ ಮಾಡಾದ್ಮೇಲೆ ನೀವು ಎಷ್ಟು ಸ್ಟ್ರಾಂಗ್ ಆಗ್ತೀರಾ ಅಂದರೆ ಯು ಜಸ್ಟ್ ಕ್ಯಾಂಟ್ ಇಮ್ಯಾಜಿನ್. ನಿಮ್ಮ ಕೈಯಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಆಗಲ್ಲ. ಯು ವಿಲ್ ಬಿಕಮ್ ಎ ಫಕಿನ್ ಸೂಪರ್ ಮ್ಯಾನ್. ಈಗ ಯಾರಾದರೂ ಬಂದ್ಬಿಟ್ಟು ಮಗ ನನಗೆ ಕ್ಯಾನ್ಸರ್ ಇದೆ ಅಂತ ಕಣೋ, ಇನ್ನೊಂದು 4 ದಿವಸದಲ್ಲಿ ಸತ್ತೋಗ್ತೀನಂತೆ ಅಂತ ಹೇಳಿದ್ರೆ ಹೌದಾ, ಸರಿ ಆಗುತ್ತೆ ಬಿಡು. ಅಂದರೆ ಎಮೋಷನಲಿ ನಿಮ್ಮನ್ನು ಯಾವ ವಿಷಯನೂ ಅಳ್ಳಾಡ್ಸೋಕ್ಕಾಗಲ್ಲ, ಇದು ಕಲ್ಲಾಗ್ಬಿಟ್ಟಿರುತ್ತೆ. ಅಲ್ಲಿವರೆಗೂ ಯಾವ ಪೇಯ್ನು ಕೂಡ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ ಲೈಫಲ್ಲಿ. ಇದು ದ ಮೋಸ್ಟ್ ಇಂಟೆನ್ಸ್ ಪೇಯ್ನ್. ಒಂದು ಸ್ವಲ್ಪ ಜನ ಫೈನಾನ್ಷಿಯಲಿ ಹೊಡೆತ ತಿಂದೋ ಅಥವಾ ಫ್ಯಾಮಿಲಿ ಬೀದಿಗೆ ಬಂದಮೇಲೆ ಈ ಥರ ತಯಾರಾಗಿರ್ತಾರೆ, ಇನ್ನೂ ಸ್ವಲ್ಪ ಜನ ಬ್ರೇಕಪ್ ಆದಮೇಲೆ ಈ ಥರ ಆಗಿರ್ತಾರೆ, ಇನ್ನೊಂದು ಸ್ವಲ್ಪ ಜನ ನಮ್ಮದವರಿಂದನೇ ಮೋಸ ಹೋಗಿ ಈ ಥರ ತಯಾರಾಗಿರ್ತಾರೆ. ಯಾವಾಗ ನಮ್ಮ ಎದೆ ಕಲ್ಲಾಗ್ಬಿಡುತ್ತೋ ಆವಾಗ ನಾವು ಕೂಡ ಸ್ಟ್ರಾಂಗ್ ಆಗಿಬಿಡ್ತೀವಿ. ಸೊ ಆ ಸ್ಟ್ರೆಂತ್ನ ನೀವು ತುಂಬ ಕಡಿಮೆ ಟೈಮಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಹೊರಟಿದ್ದೀರಾ. ಸೊ ಯು ಆರ್ ಗೋಯಿಂಗ್ ಟು ಬಿ ಎ ಫಕಿಂಗ್ ಸೂಪರ್ ಮ್ಯಾನ್, ಮರಿಬೇಡ.